ನಮಸ್ಕಾರ ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹರನಹಳ್ಳಿ ಬಿಜೆಪಿ ಸೇರ್ತಾರ ವರ್ತೂರು ಪ್ರಕಾಶ್ ಅನ್ನುವಂತ ಪ್ರಶ್ನೆ ಎದ್ದಿದೆ ಇದು ಸಿಎಂ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ ವರ್ತೂರು ಪ್ರಕಾಶ್ ಸಿಎಂ ನಿವಾಸದಲ್ಲಿ ಬಿಜೆಪಿ ಸೇರ್ಪಡೆ ಕುರಿತು ಚರ್ಚೆಯನ್ನ ಮಾಡಿರುವಂತದ್ದು ನಿನ್ನೆ ಕಮಲ ನಾಯಕರಿಗೆ ವರ್ತೂರು ಭರ್ಜರಿ ಬಾಡೂಟವನ್ನ ಕೂಡ ಮಾಡಿಸಿದ್ರು ಪ್ರಮುಖವಾಗಿ ಕೋಲಾರ ಭಾಗದ ಪ್ರಮುಖ ನಾಯಕರಲ್ಲಿ ಒಬ್ಬರು ವರ್ತೂರು ಪ್ರಕಾಶ್ ಅವರು ಬಿಜೆಪಿ ಸೇರ್ತಾರಾ ಅನ್ನುವಂತ ಪ್ರಶ್ನೆ ಇದೆ ಇದು ಮಧ್ಯಾಹ್ನ 2 ಕ್ಕೆ ಬಿಜೆಪಿ ಸೇರ್ಪಡೆ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ ಕುತೂಹಲವನ್ನ ಮೂಡಿಸಿದೆ ವರ್ತೂರು ಪ್ರಕಾಶ್ ಅವರ ನಡೆ ಯಾಕೆಂದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ ನಿಂದ ಬಯಸಿದ್ರು ಕಾಂಗ್ರೆಸ್ ನಿಂದ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ಮೆಸೇಜ್ ಕೂಡ ಪಾಸ್ ಆಗಿತ್ತು ಈ ಹಿಂದೆ ಸೋ ಹೀಗಾಗಿ ಈಗ ಫೈನಲಿ ಬಿಜೆಪಿ ಗೆ ಸೇರಬೇಕಾದಂತ ಅನಿವಾರ್ಯತೆ ಎದುರಾಗಿತ್ತು ಅಂತ ಕಾಣಿಸುತ್ತೆ ವರ್ತೂರು ಪ್ರಕಾಶ್ ಅವರಿಗೆ ಸೋ ಹೀಗಾಗಿ ಬಿಜೆಪಿ ಗೆ ಸೇರ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಪ್ರಸಕ್ತನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ವೇಣುಗೋಪಾಲ್ ಅವರ ಪರವಾಗಿ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಎರಡು ಜಿಲ್ಲೆ ಕೋಲಾರ ಜಿಲ್ಲೆ ಉಸ್ತುವಾರಿ ಸಚಿವರಾದಂತ ಮುನರತ್ನಂ ಅವರು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದಂತ ಸುಧಾಕರ್ ಅವರು ನಮ್ಮ ಲೋಕಸಭಾ ಸದಸ್ಯರಾದಂತ ಮುನಸ್ವಾಮಿ ಅವರು ಮನವಿ ಮಾಡಿದ್ರು ಆ ಮನವಿ ಮೇರೆಗೆ ಇವತ್ತು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದೀನಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಸಹಕಾರ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ಆದ ಕಾರಣ ಇವತ್ತು 12 ಗಂಟೆಗೆ ಕೋಲಾರದಲ್ಲಿ ಎಲ್ಲ ನಮ್ಮ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಗರಸಭೆ ಎಲ್ಲ ಕಾರ್ಯಕರ್ತರ ಸಭೆಯನ್ನು ಕೂಡ ನಾನು ಕರೆದಿದ್ದೇನೆ ಸಭೆಯಲ್ಲಿ ಕೂತು ಚರ್ಚೆ ಮಾಡಿ ಅಂತಿಮವಾಗಿ 2 ಗಂಟೆಗೆ ಅಧಿಕೃತವಾಗಿ ನಾನು ನಮ್ಮ ಜಿಲ್ಲಾ ಸಚಿವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಚಿವರು ಸಮ್ಮುಖದಲ್ಲಿ ನಮ್ಮ ಲೋಕಸಭಾ ಸಮ್ಮುಖದಲ್ಲಿ ಪ್ರಕಟಣೆಯನ್ನು ಮಾಡ್ತೀನಿ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ದುರ್ವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಂಜಯ್ ವರ್ತೂರು ಪ್ರಕಾಶ್ ಬಿಜೆಪಿ ಸೇರ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಇಲ್ಲಿ ಕಾಂಗ್ರೆಸ್ನಿಂದ ಅವರು ಟಿಕೆಟ್ ಅನ್ನು ಬಯಸಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಮುಂದಾಗಿದ್ರು ಕೋಲಾರದಿಂದ ಟಿಕೆಟ್ ಅನ್ನು ಬಯಸಿದಂಥ ಹಿನ್ನೆಲೆಯಲ್ಲಿ ಆದರೆ ಕಾಂಗ್ರೆಸ್ನವರು ಸೇರಿಸ್ಕೊಳ್ಳಿಲ್ಲ ಸೊ ಫೈನಲಿ ಈಗ ಬಿಜೆಪಿ ಉಳಿದಿರುವಂಥದ್ದು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿಗೆ ಹೋಗ್ತಾ ಇದ್ದಾರಾ ಅಂತ ಪೃಥ್ವಿ ಹೆಣಸ್ವನೆ ಈಗ ರಾಜ್ಯದಲ್ಲಿ ಪರಿಷತ್ ಫೈಟ್ ನಡೀತಾ ಇರತಕ್ಕಂಥದ್ದು ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ ಚುನಾವಣೆ ನಡೀತಾ ಇರತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಪಕ್ಷಾಂತರ ಪರ್ವ ಸಹ ಶುರುವಾಗಿರ್ತಕ್ಕಂಥದ್ದು ಏನ್ ಬೇರೆ ಬೇರೆ ಪಕ್ಷದ ನಾಯಕರುಗಳು ಜಿಲ್ಲಾ ಮಟ್ಟದ ನಾಯಕರುಗಳು ಹಾಗೆ ಮಾಜಿ ಶಾಸಕರು ಬೇರೆ ಬೇರೆ ಪಕ್ಷಗಳನ್ನ ಸೇರ್ತಾ ಇದ್ದಾರೆ ಇದೇ ಹಿನ್ನೆಲೆಯಲ್ಲಿ ಇಂದು ಮಾಜಿ ಶಾಸಕ ಹಾಗೂ ಪಕ್ಷೇತರವಾಗಿ ಗುರುತಿಸಿಕೊಂಡಿದ್ದಂತಹ ವರ್ತೂರು ಪ್ರಕಾಶ್ ಬಿಜೆಪಿ ಸೇರಿರ್ತಕ್ಕಂಥದ್ದು ಆ ಬಗ್ಗೆ ಅಧಿಕೃತ ಘೋಷಣೆ ಸಹ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಕೋಲಾರದಲ್ಲಿ ನನ್ನ ಬೆಂಬಲಿಗರ ಸಭೆ ನಡೆಸ್ತೀನಿ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅಂತ ಸಿಎಂ ನ ಭೇಟಿ ನಂತರ ಹೇಳಿರ್ತಕ್ಕಂಥದ್ದು ಹಾಗೆ ನೀವು ಹೇಳಿದಾಗೆ ಕಾಂಗ್ರೆಸ್ ಸೇರ್ಪಡೆಗೊಳ್ಳಲಿಕ್ಕೆ ವರ್ತೂರು ಪ್ರಕಾಶ್ ಸಾಕಷ್ಟು ಉತ್ಸಾಹವನ್ನ ತೋರಿದ್ರು ಆದ್ರೆ ಯಾಕೋ ಕಾಂಗ್ರೆಸ್ ನಾಯಕರು ವರ್ತೂರು ಪ್ರಕಾಶ್ ಅವರ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ನಿಲುವಣ ತೆಗೆದುಕೊಂಡಿಲ್ಲ ಜೆಡಿಎಸ್ ಶಾಸಕರು ಕಾಂಗ್ರೆಸ್ ಗೆ ಬರ್ತಾ ಇದಾರಲ್ಲ ಶ್ರೀನಿವಾಸ್ ಗೌಡ ಇದೇ ಒಂದು ಕಾರಣದಿಂದಾಗಿ ಶ್ರೀನಿವಾಸ್ ಗೌಡರು ಬರ್ತಾ ಇರೋ ಕಾರಣದಿಂದಾಗಿಯೇ ವರ್ತೂರು ಪ್ರಕಾಶ್ ಅವರನ್ನ ಕಾಂಗ್ರೆಸ್ಗೆ ತೆಗೆದುಕೊಳ್ಳಿಲ್ಲ ಅಂತಾನು ಸಹ ಹೇಳ್ಬೋದು ಹೀಗಾಗಿ ಇನ್ನು ಉಳಿದಿರ್ತಕ್ಕಂಥದ್ದು ಬಿಜೆಪಿ ಹಾಗಾಗಿ ಇಂದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ನಾಯಕ ಹಾಗೂ ಸಚಿವರು ಆಗಿರ್ತಕ್ಕಂಥ ಸುಧಾಕರ್ ಅವರು ಸಿಎಂ ಅವ್ರನ್ನ ಭೇಟಿ ಮಾಡ್ತಾರೆ ವರ್ತೂರು ಪ್ರಕಾಶ್ ಅವ್ರನ್ನ ಕರ್ಕೊಂಡ್ಬಂದು ಅನಂತರ ವರ್ತೂರು ಪ್ರಕಾಶ್ ಎಲ್ಲ ಘೋಷಣೆಯನ್ನ ಮಾಡ್ತಾರೆ ನಾನು ಬಿಜೆಪಿ ಸೇರ್ತಾ ಇದ್ದೀನಿ ಅಂತ ಹೇಳ್ತಾರೆ ಇನ್ನು ಬಿಜೆಪಿ ಸೇರ್ತಿರೋದಕ್ಕೆ ಸಚಿವ ಸುಧಾಕರ್ ಸಹ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಒಂದು ಒಳ್ಳೆ ಬೆಳವಣಿಗೆ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ಪಕ್ಷ ಮತ್ತಷ್ಟು ಬಲಗೊಳ್ಳುತ್ತೆ ವರ್ತೂರು ಪ್ರಕಾಶ್ ಬರೋದ್ರಿಂದ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ವರ್ತೂರು ಪ್ರಕಾಶ್ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಕೋಲಾರ ಪರಿಷತ್ ಫೈಟ್ ನಲ್ಲಿ ಬಿಜೆಪಿ ಗೆಲುವಿಗೆ ಸಹಕಾರ ಆಗುತ್ತಾ ವರ್ತೂರು ಪ್ರಕಾಶ್ ಅವರ ಬಿಜೆಪಿಗೆ ಸೇರ್ತಾ ಇರ್ತಕ್ಕಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ ಯಾಕಂತಂದ್ರೆ ಕೋಲಾರದಲ್ಲಿ ಬಿಜೆಪಿ ಹೇಳ್ಕೊಳ್ಳುವಂತಹ ದೊಡ್ಡ ಮಟ್ಟದ ಒಂದು ಬೇಸ್ ಅನ್ನ ಹೊಂದಿಲ್ಲ ಆದ್ರೆ ಅಲ್ಲಿ ಸ್ಥಳೀಯವಾಗಿ ಬೇಸ್ ಇಲ್ಲ ಅಂತಂದ್ರು ಸಹ ಬಿಜೆಪಿ ಸಂಸದರಾಗಿ ಇರ್ತಕ್ಕಂಥದ್ದು ಬಿಜೆಪಿ ಸಂಸದರೇ ಇರ್ತಕ್ಕಂಥದ್ದು ಸಚಿವ ಸುಧಾಕರ್ ಅವರು ಬಿಜೆಪಿ ಸೇರ್ಪಡೆಗೊಂಡ ನಂತರ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಪಕ್ಷ ಬಲವರ್ಧನೆ ಆಗುವ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರುಗಳನ್ನ ಬಿಜೆಪಿ ಸೆಳೆದುಕೊಳ್ತಾ ಇದೆ ಇದೇ ನಿಟ್ಟಿನಲ್ಲಿ ಇಂದು ಸಿಎಂ ಅನ್ನ ಭೇಟಿ ಮಾಡಿದರು ಸಿಎಂ ಅನ್ನ ಭೇಟಿ ಮಾಡಿದ ನಂತರ ಇಂದು ಸಂಜೆ ಸಾಧ್ಯವಾದ್ರೆ ಅನಿಲ್ ಕುಮಾರ್ ಕಟೀಲ್ ಅವ್ರನ್ನ ಭೇಟಿ ಮಾಡಿ ಪಕ್ಷ ಸೇರ್ಪಡೆ ಆಗಿರುವ ಬಗ್ಗೆ ಸಹ ಅವ್ರ ಜೊತೆನೂ ಸಹ ಮಾಹಿತಿನ ಹಂಚ್ಕೊಳ್ಳಿದ್ದಾರೆ ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರದಲ್ಲಿ ಬೆಳವಣಿಗೆಗಳು ಆಗ್ತವೆ ಅನ್ನೋದನ್ನ ಕಾದು ನೋಡ್ಬೇಕು ಇನ್ಯಾವ ನಾಯಕರುಗಳು ಬಿಜೆಪಿ ಸೇರ್ತಾರೆ ಅಂತಕ್ಕಂಥದ್ದು ಸಹ ಕುತೂಹಲ ಇಲ್ಲದೆ ಯಾಕಂತಂದ್ರೆ ಸಚಿವ ಸುಧಾಕರ್ ಅವರು ಸಾಕಷ್ಟು ಶ್ರಮವನ್ನ ವಹಿಸಿ ಅಲ್ಲಿ
ಒಂದಷ್ಟು ಪಕ್ಷಕ್ಕೆ ನಾಯಕರುಗಳನ್ನು ಕರ್ಕೊಂಡು ಬರ್ತಕ್ಕಂತ ವಿಚಾರದಲ್ಲಿ ಸಾಕಷ್ಟು ಒಂದು ರಣತಂತ್ರಗಳನ್ನು ಹೆಣಿತಿದ್ರೆ ಅದರ ಭಾಗವಾಗಿಯೇ ಹಿಂದು ವರ್ತು ಪ್ರಕಾಶ್ ಅವರನ್ನು ಬಿಜೆಪಿಗೆ ಸೇರ್ಪಡೆಗೊಳಿಸಿರ್ತಕ್ಕಂಥದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಣ ಆಸ್ತಿಗಾಗಿ ಸಂಬಂಧವನ್ನೇ ಮರೆತ ಕಟುಕರು ಖಾಲಿ ಸ್ಟಾಂಪ್ ಪೇಪರ್ ಮೇಲೆ ಸತ್ತ ಹೆಣದ ಹೆಬ್ಬೆಟ್ಟನ್ನ ಪಡೆದರು. ಸಾವಿನ ದುಃಖ ಇಲ್ಲ, ಬರೀ ಆಸ್ತಿಯದ್ದೇ ಚಿಂತೆ, ಹೆಣದ ಹೆಬ್ಬೆಟ್ಟು ಎಲ್ಲ ಆಸ್ತಿಗಾಗಿ. ಮನುಷ್ಯತ್ವ ಮಾನವೀಯತೆ ಇದೆಯಾ ಸತ್ತೋಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಪ್ರಕರಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಮೂಡುತ್ತೆ. ಆಸ್ತಿಗಾಗಿ ಮರೆಯಾಯ್ತಾ ಮಾನವೀಯತೆ ಅನ್ನುವಂಥದ್ದಕ್ಕೆ ಮತ್ತೊಂದು ಎಕ್ಸಾಂಪಲ್, ಮತ್ತೊಂದು ದೃಶ್ಯಾವಳಿ, ಮತ್ತೊಂದು ಪ್ರಕರಣವನ್ನು ನಿಮ್ಮ ಮುಂದೆ ತೋರಿಸ್ತೀವಿ. ಸತ್ತ ಮಹಿಳೆಯಿಂದ ಖಾಲಿ ಪತ್ರಕ್ಕೆ ಹೆಬ್ಬೆಟ್ಟನ್ನು ಹಾಕಿಸ್ಕೊಳ್ಳಲಾಗಿದೆ. ಚಟ್ಟದ ಮೇಲೇ ಹೆಬ್ಬೆಟ್ಟನ್ನು ಒತ್ತಿಸಿದ್ದಾರೆ ಸಂಬಂಧಿಕರು. ಅವರು ಓದ್ರಲ್ಲ ಅನ್ನುವಂಥ ನೋವು ಸ್ವಲ್ಪನೂ ಇಲ್ಲ. ಹೋಗದು ಹೋದ್ರು ಅವ್ರ ಕೈಯಿಂದ ಯಾವ್ದ್ಯಾವ್ದೆಲ್ಲ ಆಸ್ತಿಗಳು ಬರಬೇಕು ಅದನ್ನ ಬರ್ಸ್ಕೊಂಬಿಡೋಣ, ಅವರಿಲ್ಲ ಇವಾಗ ಹೆಬ್ಬೆಟ್ಟು ಹಾಕ್ಸ್ಕೊಂಬಿಡೋಣ ಅಂತ ಹಾಕ್ಸ್ಕೊಂಡಿದ್ದಾರೆ. ಆಸ್ತಿ ಕಬಳಿಸ್ಲಿಕ್ಕೆ ಹೆಬ್ಬೆಟ್ಟನ್ನು ಹಾಕ್ಸ್ಕೊಂಡಿದ್ದಾರೆ ಸಂಬಂಧಿಕರು. ಸಂಬಂಧಿಕರ ಅಮಾನವೀಯ ಕೃತ್ಯದ ದೃಶ್ಯ ವೈರಲ್ ಆಗಿದೆ. ತಡಿಲಿಕ್ಕೆ ಹೋದಂಥ ಮಹಿಳೆಗೂ ಕೂಡ ಸಂಬಂಧಿಕರು ಆವಾಜನ್ನ ಹಾಕಿದ್ದಾರೆ. ನಿಮ್ಗೆ ತೋರಿಸ್ತೀವಿ, ಅದ್ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನಡೆದಿದೆ ಈ ಒಂದು ಘಟನೆ. ಒಂದು ರೀತಿಯಾಗಿ ತಲೆ ತಗ್ಗಿಸ್ಬೇಕು ಇಂತ ಘಟನೆಗಳನ್ನ ನೋಡಿದಂತ ಸಂದರ್ಭದಲ್ಲಿ. ಫಿಲಂಗಳಲ್ಲಿ ನೋಡ್ತಾ ಇದ್ವಿ, ಈಗ ಒಂದು ನೈಜವಾದಂತ ಘಟನೆ ಸರಿ ಆಗಿದೆ. ಇದಾರೆ ಬಂದು ಅವರು ಒಂದೇನು ಕೇಳಲಿಲ್ಲ. ಇಲ್ಲ ಸುಮ್ನಿರಮ್ಮ, ಸುಮ್ನಿರಮ್ಮ ಅವ್ರಿಗೆ ಒಂದ್ ಪ್ರೂಫ್ ಇರ್ಲಿ, ಸುಮ್ನಿರಿ ಎಣ್ಣೆ ಒಳೆ ಕೊಪ್ಪರು ಆಮೇಲೆ ಮಾಡ್ಕೋ. ಅಲ್ಲಿ ಹಿಂದೂಡಿಯವ ನೋಡು, ಹಿಂದೂಡಿ ಒಂದ್ ಎರಡವ ನೋಡು, ಅವಳು ಯಾವ ಇದ್ದಾವ್ರಮ್ಮ ತಲೆ ಕೆಡ್ಸ್ಕೊಬ್ರ ಸುಮ್ನಿರಮ್ಮ ಇರ್ಲಿ ಕಣ ಮಾಡ್ತಾರ ಇರೋನ್ ಇರೋದ್ ನೀ ತಿಂತಾರೆ ಈಗ ಬೇಡ ಬೇಡ ನೀವು ಲಾಯರ್ ಇಟ್ಕೊಂಡಿದೀರ, ಅವಾಗ ಜ್ಞಾನ ಇದೆ, ಓದಿದೀವಿ ನಾವು. ನೆಲಮಂಗಲದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಗುರುತು ಸಿಗದಷ್ಟು ಚೂರು ಚೂರು ಚಲ್ಲಾಪಿಲ್ಲಿ ಆಗೋಗ್ಬಿಟ್ಟಿದೆ. ಮಾನವನ ದೇಹ ಛಿದ್ರ ಛಿದ್ರ ಆಗೋಗ್ಬಿಟ್ಟಿರುವಂಥದ್ದು. ಇಡೀ ರಾತ್ರಿ ಮೃತದೇಹದ ಮೇಲೆ ಚಲಿಸಿದ್ವು ವಾಹನಗಳು. ಸೊ ಹೀಗಾಗಿ ಆ ದೇಹ ಎಲ್ಲ ರೋಡಿಗಂಟ್ಕೊಂಡ್ಬಿಟ್ಟಿತ್ತು. ಮನುಷ್ಯನ ದೇಹ ಎಂದು ಗೊತ್ತಾಗದೆ ವಾಹನಗಳ ಸಂಚಾರ ಆಗಿದೆ. ವಾಹನಗಳ ಸಂಚಾರದಿಂದ ಚಲ್ಲಾಪಿಲ್ಲಿ ಆಗಿರುವಂಥದ್ದು ಮಾನವನ ದೇಹ. ರಸ್ತೆಗೆ ಅಂಟುಕೊಂಡಿತ್ತು ಮೃತದೇಹದ ಚೂರುಗಳು. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ 4 ನಡೆದಿರುವಂಥ ಘಟನೆ ಇದು. ರಾಯರಪಾಳ್ಯ ಬಳಿ ನಡೆದಿರುವಂಥ ಅತ್ಯಂತ ಭೀಕರ ಘಟನೆ. ರಸ್ತೆಯಲ್ಲಿ ಚಲ್ಲಾಡಿದಂಥ ದೇಹವನ್ನು ಹೆಕ್ಕಿ ತೆಗೆದಿದ್ದಾರೆ ಆಂಬ್ಯುಲೆನ್ಸ್ನ ಸಿಬ್ಬಂದಿ. ರಸ್ತೆ ದಾಟುವಾಗ ಅಥವಾ ರಸ್ತೆ ಬದಿ ನಿಂತಿದ್ದಂಥ ಸಂದರ್ಭದಲ್ಲಿ ಅಥವಾ ಇನ್ನೆಲ್ಲಿಂದನೋ ಸಾಯಿಸ್ಬಿಟ್ಟೆ ಇಲ್ಲಿ ಬಂದು ತಂದು ಎಸ್ತೋಗಿದ್ರೋ ಏನೋ ಗೊತ್ತಿಲ್ಲ ಪಾರ್ಟ್ಸ್ ಪಾರ್ಟ್ಸನ್ನು. ವ್ಯಕ್ತಿಯೊಬ್ಬನ ಮೇಲೆ ಯಾವುದೋ ಒಂದು ವಾಹನ ಡಿಕ್ಕಿ ಕೂಡ ಹೊಡೆದಿರುವಂಥ ಸಾಧ್ಯತೆ ಇದೆ. ಬಳಿಕ ಆ ವ್ಯಕ್ತಿ ರಸ್ತೆ ಮೇಲೆ ಬಿದ್ದಿರ್ಬೋದು, ನಂತರ ಕತ್ತಲಲ್ಲಿ ಗೊತ್ತಾಗದೆ ಈ ಮೃತದೇಹದ ಮೇಲೆ ಹಲವು ವಾಹನಗಳು ಚಲಿಸಿದ್ವು ಅಂತ ಕೂಡ ಹೇಳಲಾಗ್ತಾ ಇದೆ. ಇಡೀ ದೇಹ ಚಲ್ಲಾಪಿಲ್ಲಿ ಆಗಿದೆ, ದೇಹ ತುಂಡು ತುಂಡಾಗಿ ಬಿದ್ದಿರುವಂಥದ್ದು. ಮೋಸ್ಟ್ ಪ್ರಾಬಬ್ಲಿ ಬೇರೆ ಕಡೆಯಿಂದ ತಂದೆ ಎಸೆದಿರುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಬಿದ್ದಂಥ ಸಂದರ್ಭದಲ್ಲಿ ಓಡಾಡಬೇಕಾದ್ರೆ ಅಟ್ಲೀಸ್ಟ್ ಯಾರಾದರೂ ಒಬ್ಬರಾದರೂ ಅಬ್ಸರ್ವ್ ಮಾಡೇ ಮಾಡ್ತಾರೆ. ಬಟ್ ಇಲ್ಲಿ ಆ ರೀತಿಯಾಗಿ ಆಗಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಬೇರೆ ಕಡೆಯಿಂದನೇ ಆ ಪ್ರತಿಯೊಂದು ಮನುಷ್ಯನ ದೇಹದ ಪಾರ್ಟ್ಸ್ಗಳನ್ನು ಕಟ್ ಮಾಡಿ ಬಂದುಬಿಟ್ಟು ಇಲ್ಲಿ ಎಸೆದಿದ್ದಾರೆ ಅಂತ ಕಾಣಿಸುತ್ತೆ. ರಸ್ತೆ ಮೇಲೆ ರಸ್ತೆಗೆ ಅಂಟ್ಕೊಂಡ್ಬಿಟ್ಟಿತ್ತು ಆ ಒಂದು ಮೃತದೇಹ. ರಸ್ತೆಯಿಂದ ಈ ಮೃತದೇಹದ ಚೂರುಗಳನ್ನು ತೆಗೆದಂಥವರ ಗುಂಡಿಗೆ ನಿಜಕ್ಕೂ ತುಂಬ ಗಟ್ಟಿಯಾಗಿದೆ. ನಿಮ್ಗೆ ತೋರಿಸ್ತಾ ಇದ್ದೀವಿ ಯಾಕೆಂದರೆ ಈ ದೃಶ್ಯಾವಳಿಯನ್ನು ನೋಡಿದ್ರೇ ಅವ್ರು ಹೆಂಗೆ ತೆಗೆದ್ರಪ್ಪ ಅನಿಸ್ಬಿಡುತ್ತೆ, ಎಂಥ ಗಟ್ಟಿ ಮನಸ್ಸಿತ್ತೋ ಏನೋ ಅನಿಸ್ಬಿಡುತ್ತೆ. ನೀವು ನೋಡಿ ಆ ದೃಶ್ಯಾವಳಿಗಳನ್ನು, ನಿಮಗೆ ಗೊತ್ತಾಗುತ್ತೆ. ಯಾವುದೋ ಕುರಿನೋ ಅಥವಾ ಕೋಳಿನೋ ಕಟ್ ಮಾಡಿಬಿಟ್ಟು ಎಸ್ದುಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಗಾಡಿಗಳು ಹತ್ಕೊಂಡು ಹೋಗಿರೋದಲ್ಲ, ಮನುಷ್ಯನ ಮೃತದೇಹ ಅದು.
ಬಿಟ್ಕಾಯಿನ್ ಕೇಸ್ ಶ್ರೀಕಿ ಇನ್ನೂ ಕೂಡ ನಾಪತ್ತೆ ಆಗಿದ್ದಾನೆ. ತನಿಖಾಧಿಕಾರಿ ಮುಂದೆಯೂ ಕೂಡ ಹಾಜರಾಗಿಲ್ಲ. ಶ್ರೀಕೃಷ್ಣ ಹ್ಯಾಕರ್ ಶ್ರೀಕಿ ಎಲ್ಲಿದ್ದಾನೆ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿದೆ. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಂಥ ಪ್ರಕರಣ ರಾಜ್ಯದಲ್ಲಿ ಬಿಟ್ಕಾಯಿನ್ ವಿಚಾರ. ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಮಟ್ಟದಲ್ಲೇ ವಾಗ್ದಾಳಿ ನಡೀತಾ ಇತ್ತು. ಕಾಂಗ್ರೆಸ್ ಅಂತೂ ಆಡಳಿತ ಪಕ್ಷವನ್ನು ಸಿಕ್ಕಾಕಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟರು. ಅದಾದಮೇಲೆ ಸಿದ್ದರಾಮಯ್ಯನವರು ಈತನಿಗೆ ಭದ್ರತೆಯನ್ನು ಕೂಡ ಕೊಡಿ ಅಂತ ಹೇಳಿದ್ರು. ಪೊಲೀಸರು ಕೂಡ ಭದ್ರತೆ ಕೊಡಲಿಕ್ಕೆ ಮುಂದಾದರು. ಅವತ್ತಿನಿಂದ ಅಂದರೆ ಈತ ಜಾಮೀನಿನ ಮೇಲೆ ಹೊರಗಡೆ ಬಂದಾಗಿನಿಂದಲೂ ಕೂಡ ಪತ್ತನೆ ಆಗಿಲ್ಲ. ಎಲ್ಲಿದ್ದಾನೆ ಏನು ಎತ್ತ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಪೊಲೀಸರಿಗೆ. ನಿರೀಕ್ಷಣಾ ಜಾಮೀನು ಪಡೆದು ಹೊರಬಂದಿದ್ದಾನೆ ಶ್ರೀಕಿ. ಕಾಕಿ ಕಣ್ಣಿಗೂ ಕಾಣಿಸದೆ ಮರೆಯಾಗಿದ್ದಾನೆ. ಪ್ರತಿ ಶನಿವಾರ ತನಿಖಾಧಿಕಾರಿ ಮುಂದೆ ಹಾಜರಾಗಲಿಕ್ಕೆ ಸೂಚನೆಯನ್ನ ನೀಡಲಾಗಿತ್ತು. ಮೊಬೈಲ್ ಫೋನ್ ಸಹ ಬಳಸಲ್ಲ ಇವನು ಹ್ಯಾಕರ್ ಶ್ರೀಕಿ. ಠಾಣೆಗೆ ಹಾಜರಾಗದೆ ಇರೋದಕ್ಕೆ ಕಾರಣ ಸಹ ನೀಡಿಲ್ಲ. ಇನ್ನೂ ಕೆಲ ದಿನ ಕಾದು ನೋಡಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಕಾದು ನೋಡ್ತಾ ಇದ್ದಾರೆ, ಮತ್ತೊಂದು ಕಡೆ ಆತ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾರೆ. ಬಟ್ ಪತ್ತೆ ಆಗಿಲ್ಲ. ಏನಾದ್ನೋ ಏನೋ ಅನ್ನುವಂಥ ಒಂದು ಟೆನ್ಷನ್ ಅವರ ಕುಟುಂಬದಲ್ಲಿರುವಂಥದ್ದು. ಪೊಲೀಸರು ಮತ್ತೊಂದು ಕಡೆ ಹುಡುಕ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುನಿರಾಜು. ಕೆಲವರು ಕಳವಳವನ್ನ ವ್ಯಕ್ತಪಡಿಸಿದ್ರು ಈತ ಜಾಮೀನಿನಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ. ಈತನನ್ನ ಬೇರೆ ಏನಾದ್ರೂ ಮಾಡಾಕ್ಬಿಡ್ತಾರೆ, ಒಡೆದು ಹಿಡ್ದು ಹಾಕಿದ್ರು ಆಗ್ಬಿಡುತ್ತೆ, ಅಂತ ಕೇಸ್ ಎಲ್ಲ ಆಗ್ಬಿಡುತ್ತೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಈತನಿಗೆ ಭದ್ರತೆ ಕೊಡಬೇಕು ಅಂತ ಹೇಳಿದ್ದಂಥದ್ದು. ಈಗ ಆತ ಜಾಮೀನು ಪಡೆದ ನಂತರದಿಂದ ಇದುವರೆಗೂ ಪತ್ತೆ ಆಗಿಲ್ಲ ಅಂದ್ರೆ ಏನರ್ಥ? ಯಾವ ರೀತಿಯಾಗಿ ತನಿಖೆ ಮಾಡ್ತಿದ್ದಾರೆ ಅಂತ ಪೊಲೀಸರು. ಆ ಪೃಥ್ವಿ, ಏನು ಈಗಾಗಲೇ ಏನು ಹೋಟೆಲ್ ಗಲಾಟೆ ಪ್ರಕರಣದಲ್ಲಿ ಶ್ರೀಕಿ ಒಂದು ಜಾಮೀನನ್ನ ಪಡ್ಕೊಂಡಿದ್ರು, ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಸಹ ನೀಡಿತ್ತು. ಮತ್ತೆ ಪ್ರತಿ ಶನಿವಾರ ಒಂದು ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು ಅಂತ ಹೇಳಿ ಒಂದು ಷರತ್ತು ಸಹ ಇತ್ತು. ಆದ್ರೆ ನಿನ್ನೆ ಆತ ಒಂದು ಹಾಜರಾಗಬೇಕಾಗಿತ್ತು, ಆದ್ರೆ ಹಾಜರಾಗಿರ್ಲಿಲ್ಲ ಅಂತೇಳಿ ಒಂದು ಮಾಹಿತಿಯನ್ನ ಈಗ ಪೊಲೀಸರ ಕಡೆಯಿಂದ ಬರ್ತಿರುವುದು. ಆದ್ರೆ ಈ ಶ್ರೀಕಿ ಎಲ್ಲಿದ್ದಾನೆ ಅನ್ನೋದು ಸಹ ಇನ್ನೂ ನಿಗೂಢವಾಗಿಯೇ ಇದೆ. ಆತನಿಗೆ ಒಂದು ಭದ್ರತೆಯನ್ನ ಕೊಡಬೇಕು ಅಂತೇಳಿ ಖುದ್ದು ಕಮಿಷನರ್ ಅವರೊಂದು ಸೂಚನೆ ಕೊಟ್ಟಿದ್ರು. ಪೊಲೀಸರು ಆತನ ಮನೆ ಮತ್ತೆ ಆತನ ಪತ್ತೆಗೂ ಸಹ ಮುಂದಾಗಿದ್ರು. ಆದ್ರೆ ಇನ್ನೂ ಸಹ ಪೊಲೀಸರಿಗೆ ಸಂಪರ್ಕಕ್ಕೆ ಆತ ಸಿಕ್ಕಿರ್ಲಿಲ್ಲ. ನಂತರ ಇದೀಗ ಏನು ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರು ಸಹ ಒಂದು ಆತನಿಗೆ ಜೀವ ಬೆದರಿಕೆ ಇದೆ ಅಂತೇಳಿ ಒಂದು ಭದ್ರತೆಯನ್ನ ಕೊಡೋದಕ್ಕೂ ಸಹ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಎಷ್ಟೇ ಹುಡುಕಾಡಿದ್ರು ಸಹ ಇನ್ನೂ ಆತನ ಸುಳಿವು ಪತ್ತೆ ಆಗಿಲ್ಲ. ಮತ್ತೆ ಪೊಲೀಸ್ ಠಾಣೆಗೂ ಸಹ ಹಾಜರಾಗದೇ ಇರೋದ್ರಿಂದ ಒಂದ್ ಕಡೆ ಏನು ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗ್ತಿರೋದು. ಯಾಕಂದ್ರೆ ತನಿಖಾಧಿಕಾರಿ ಮುಂದೆ ಪ್ರತಿ ಶನಿವಾರ ಹಾಜರಾಗುವಂತ ಒಂದು ಷರತ್ತು ಇರೋದ್ರಿಂದ ಆತ ಇನ್ನೂ ನಿನ್ನೆ ಸಹ ಹಾಜರಾಗಿಲ್ಲ ಅಂತೇಳಿ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಆತ ಎಲ್ಲಿದ್ದಾನೆ ಮತ್ತೆ ಯಾವ ರೀತಿ ಇದ್ದಾನೆ ಅನ್ನೋದು ಸಹ ಒಂದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಜ್ಯದಲ್ಲಿ ರೂಪಾಂತರಿ ಒಮಿಕ್ರಾನ್ ಪತ್ತೆ ಆಗಿಲ್ಲ. ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ಕೇಸ್ ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದ್ದೇವೆ. ವಿದೇಶಗಳಿಂದ ಬಂದವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಬೂಸ್ಟರ್ ಡೋಸ್ ಅನ್ನು ನೀಡಲಿಕ್ಕೆ ಕೇಂದ್ರದ ಅನುಮತಿಯನ್ನು ಕೇಳಿದ್ದೇವೆ ಕೊರೋನಾ ವಾರಿಯರ್ಸ್ಗಳಿಗೆ ಕೊಡುವಂತ ನಿಟ್ಟಿನಲ್ಲಿ. ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟರು. ಇದುವರೆಗೂ ಆ ಹೊಸ ಸ್ಟ್ರೇನ್ ಎಲ್ಲಿಯೂ ಕೂಡ ಇನ್ನ ಕಂಡು ಬಂದಿಲ್ಲ. ಆದರೆ ಧಾರವಾಡ, ಮೈಸೂರು, ಬೆಂಗಳೂರಿನ ಹಾಸ್ಟೆಲ್ಗಳಲ್ಲಿ, ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಲ್ಲಿ ಭಾಳ ಸ್ಪರ್ಟಾಗಿ ದೊಡ್ಡ ಪ್ರಮಾಣದಲ್ಲಿ ಕ್ಲಸ್ಟರ್ ರೂಪದಲ್ಲಿ ಬರ್ತಾಯಿದೆ. ಅದಕ್ಕೆ ಎಚ್ಚರಿಕೆ ವಹಿಸೋದು ಭಾಳ ಅವಶ್ಯಕತೆ ಇದೆ. ಈಗಾಗಲೇ ಆ ಹಾಸ್ಟೆಲ್ಗಳನ್ನು ಎಲ್ಲವೂ ನಾವು ಕಂಟೈನ್ಮೆಂಟ್ ಝೋನ್ ಮಾಡಿದ್ದೇವೆ, ರಿಸ್ಟ್ರಿಕ್ಷನ್ ಮಾಡಿದ್ದೇವೆ. ಎಲ್ಲ ಅಲ್ಲೆಲ್ಲರಿಗೂ ಕೂಡ ಟೆಸ್ಟ್ ಮಾಡ್ತಾ ಇದ್ದೇವೆ. ಕೇರಳದಿಂದ ಬಂದವರಿಂದ ಜಾಸ್ತಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಈ ಎಲ್ಲೆಲ್ಲಿ ಕ್ಲಸ್ಟರ್ ಆಗಿದೆ ಅಲ್ಲಲ್ಲಿ ಕೇರಳದಿಂದ ಬಂದಂಥ ಪ್ಯಾರಾಮೆಡಿಕಲ್ ಸ್ಟಾಫು, ಕಲಿಯವರು ಅಥವಾ ಸ್ಟಾಫ್ಗಳು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೇರಳ ಬಾರ್ಡರ್ನ ಅದು ದಕ್ಷಿಣ ಕನ್ನಡ, ಮಡಿಕೇರಿ, ಚಾಮರಾಜನಗರ, ಮೈಸೂರು ಇಲ್ಲೆಲ್ಲ ಕಡೆ ಸಂಪೂರ್ಣವಾಗಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು, ಕಟ್ಟುನಿಟ್ಟಿನ ಕ್ರಮ ತೆಗೆದುಕೋಬೇಕು. ಟೆಸ್ಟ್ ಮಾಡಿ ನೆಗೆಟಿವ್ ಇದ್ದರೆ ಮಾತ್ರ ಬಿಡಬೇಕು ಕಂಪಲ್ಸರಿಯಾಗಿ, ಮತ್ತು ಡಬಲ್ ವ್ಯಾಕ್ಸಿನೇಷನ್ ಆಗಿರಬೇಕು. ಈ ರೀತಿ
24/7 ನಿಗಾ ಇಡೋದಕ್ಕೆ ನಾವು ಅಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಮತ್ತೆ ನಮ್ಮ ಟೆಸ್ಟ್ಗಳನ್ನು ಹೆಚ್ಚಿಗೆ ಮಾಡೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಏರ್ಪೋರ್ಟಲ್ಲಿ 16 ದೇಶಗಳು ಯಾವುದು ಹೊಸ ತಳಿಗಳ ಸಂಪರ್ಕಕ್ಕೆ ಬಂದಿದೆ ಅವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ 100% ಟೆಸ್ಟ್ ಮಾಡಬೇಕು ಹೊಸ ತಳಿ ಬಂದಿದಿಲ್ಲ ಅನ್ನೋದನ್ನ ಪರೀಕ್ಷೆ ಮಾಡ್ಕೋಬೇಕು ಮತ್ತೆ ನೆಗೆಟಿವ್ ಬಂದ್ರೆ ಮಾತ್ರ ಏರ್ಪೋರ್ಟ್ ಇಂದ ಹೊರಗಡೆ ಬಿಡಬೇಕು ಇಲ್ಲಿದ್ರೆ ಅವರನ್ನ ಕಂಟೈನ್ಮೆಂಟ್ ಝೋನ್ ಗೆ ಕಳಿಸಬೇಕು ಅನ್ನುವಂತ ತೀರ್ಮಾನವನ್ನು ಕರ್ನಾಟಕಕ್ಕೆ ಶುರುವಾಗಿದೆ ಮೂರನೇ ಅಲೆ ಆತಂಕ ಅದರ ಜೊತೆಗೆ ಓಮಿಕ್ರಾನ್ ಟೆನ್ಷನ್ ರಾಜ್ಯದ ಎಲ್ಲಾ ಗಡಿ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕಾರಣಕ್ಕೋಸ್ಕರ ಹೈ ಅಲರ್ಟ್ ನಲ್ಲಿ ಇರುವಂತೆ ಸೂಚನೆ ಕೊಡಲಾಗಿದೆ ರಾಜ್ಯಕ್ಕೆ ಎಂಟ್ರಿ ಕೊಡುವಂತ ಪ್ರತಿ ಪ್ರಯಾಣಿಕರನ್ನ ತಪಾಸಣೆ ಮಾಡಲಾಗುತ್ತೆ ಸ್ಪೆಷಲಿ ಕೇರಳ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಿಂದ ಪ್ರವೇಶ ಮಾಡುವಂತವರಿಗೆ ಗಡಿ ಜಿಲ್ಲೆಗಳಲ್ಲಿ ಚೆಕ್ ಪೋಸ್ಟ್ ಅನ್ನು ಸ್ಥಾಪಿಸಿ ತಪಾಸಣೆ ಮಾಡಲಾಗ್ತದೆ ಬೆಳಗಾವಿ ಕಲಬುರಗಿ ಬೀದರ್ ವಿಜಯಪುರ ಇದು ಮಹಾರಾಷ್ಟ್ರದ ಗಡಿ ಭಾಗದ ಜಿಲ್ಲೆಗಳು ಮತ್ತು ಒಂದ್ ಕಡೆ ಕೇರಳ ಭಾಗದ ಗಡಿ ಜಿಲ್ಲೆಗಳಾಗಿರುವಂತ ಚಾಮರಾಜನಗರ ಮಡಿಕೇರಿ ದಕ್ಷಿಣ ಕನ್ನಡ ಈ ಜಿಲ್ಲೆಯಲ್ಲೂ ಕೂಡ ಅಲರ್ಟ್ ಮಾಡಲಾಗಿದೆ ಇನ್ನು ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಎಂಟ್ರಿ ಇಲ್ಲ ಅಂದರೆ ಇಲ್ಲ ಪ್ರಯಾಣಿಕರಿಗೆ ಲಸಿಕೆ ಸರ್ಟಿಫಿಕೇಟ್ ಕೂಡ ಕಡ್ಡಾಯ ಮಾಡಲಾಗಿದೆ ಎಲ್ಲ ಗಡಿಗಳಲ್ಲೂ ಕೂಡ ಪೊಲೀಸರಿಂದ ಕಟ್ಟುನಿಟ್ಟಿನ ತಪಾಸಣೆಯನ್ನು ಮಾಡಲಾಗಿದೆ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ನಮ್ಮ ವಾಟ್ಸಪ್ ನಂಬರ್ 7977773753 ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ ಇದೇ ನಂಬರಿಂದಲೇ ಉತ್ತರ ಬರುತ್ತೆ ಇದಿಷ್ಟೇ ಅಲ್ಲ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಅಧಿಕಾರದಲ್ಲಿ ಇರಲೇಬೇಕು ಅನ್ನುವಂತ ಆಸೆ ಇಲ್ಲ ಆದರೆ ನನ್ನ ಗುರಿ ಜನರ ಸೇವೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇಂದು 83ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ಮಾತನಾಡಿದಂಥ ಪ್ರಧಾನಿ ಮೋದಿ ಸರ್ಕಾರದ ಯೋಜನೆಗಳಿಂದ ಜನರ ಜೀವನವೇ ಬದಲಾಗುವುದನ್ನ ನೋಡಿ ಖುಷಿಯಾಗುತ್ತೆ ಅಂತ ಹೇಳಿದ್ರು ಅನೇಕ ಕಾರ್ಯೊಮ್ಮೆ ವಿಕಾಸ್ ಮೇರೆ ಪ್ಯಾರೆ ದೇಶವಾಸಿಯೋ ಸರ್ಕಾರ ಜಬ್ ಯೋಜನೆ ಬನಾತಿ ಹೇ ಬಜೆಟ್ ಖರ್ಚ್ ಕರ್ತಿ ಹೇ ಸಮಯ ಪರ್ ಪರಿಯೋಜನಾ ಪೂರಾ ಕರ್ತಿ ಹೇ ತೋ ಲೋಗೋ ಕೋ ಲಗ್ತಾ ಹೇ ಕಿ ವೋ ಕಾಮ ಕರ್ ರಹಿ ಹೇ ಲೇಕಿನ್ ಸರ್ಕಾರ ಕೆ ಅನೇಕ ಕಾರ್ಯೊಮ್ಮೆ विकास के अनेक योजनाओं के बीच मानवीय संवेदनाओं से जुड़ी बातें हमेशा एक अलग सुख देती हैं सरकार के प्रयासों से सरकार की योजनाओं से कैसे कोई जीवन बदला उस बदले हुए जीवन का अनुभव क्या है जब ये सुनते हैं तो हम भी संवेदनाओं से भर जाते हैं यह मन को संतोष भी देता है और उस योजना को लोगों तक पहुंचाने की प्रेरणा भी देता है एक प्रकार से ये स्वांतः सुखाई तो है और इसलिए आज मन की बात में हमारे साथ तो ऐसे साथी भी जुड़ रहे हैं जो अपने हौसलों से एक नया जीवन जीत कर आए हैं इन्होंने आयुष्मान भारत योजना की मदद से अपना इलाज कराया और एक नई जिंदगी की शुरुआत की है आप मुझे सत्ता में रहने की शुभकामना मत दीजिए मैं आज भी सत्ता में नहीं हूं और भविष्य में भी सत्ता में जाना नहीं चाहता हूं मैं सिर्फ सेवा में रहना चाहता हूं मेरे लिए ये पद ये प्रधानमंत्री सारी चीजें ये सत्ता के लिए है ही नहीं भाई सेवा के लिए है ನಾ ಪ್ರಧಾನಿ ಮೋದಿ 83ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡಿದ್ರು ದೇಶದ ಸುರಕ್ಷತೆ ಬಗ್ಗೆ ಅದಕ್ಕಾಗಿ ದುಡಿತಾ ಇರುವಂತ ಯೋಧರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇದೇ ವೇಳೆ ಕೊರೋನಾ ನಮ್ಮನ್ನ ಬಿಟ್ಟು ಹೋಗಿಲ್ಲ ಎಲ್ಲರೂ ಕೂಡ ಜಾಗ್ರತೆಯಿಂದ ಇರಿ ಸೋಂಕು ಹೋಗಲಾಡಿಸಲಿಕ್ಕೆ ನಾವು ಹೋರಾಟವನ್ನು ಮುಂದುವರಿಸಬೇಕು ಅಂತ ಹೇಳಿದರು ಯೇ ಕಭಿ ಮತ್ ಭೂಲ್ನಾ ಕೊರೋನಾ ಅಭಿ ಗಯಾ ನಹಿ ಹೈ ಸಾವಧಾನಿ ಬರತನಾ ಹಮ್ ಸಬ್ಕಿ ಜಿಮ್ಮೆವಾರಿ ಹೈ ಬಹುತ್ ಬಹುತ್ ಧನ್ಯವಾದ ಇದು ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಈ
ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಡ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ ಮತ್ತೆ ಇದರ ರೂಢಿನೂ ಆಗಲ್ಲ ಪೇಡ್ ಸಫಾ ಯಾವ ರೋಗನೂ